ಶಾಂತಿ ಶಾಂತಿನಗರದಲ್ಲಿ ಬಹುನಿರೀಕ್ಷಿತ ಕ್ರೀಡಾಂಗಣ ಕಾಮಗಾರಿ ಆರಂಭಗೊಂಡಿದ್ದರೂ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಮಣ್ಣು ಕುಸಿಯುವ ಭೀತಿಯನ್ನ ಈ ಪರಿಸರದ ಮನೆಯವರು ಎದುರಿಸ್ತಾ ಇದ್ದು ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನೀಡಿದ ದೂರಿನ ಮೇರೆಗೆ ಸ್ಥಳಕ್ಕೆ ಬಂದ ಇಂಜಿನಿಯರ್ಗಳು ಪರಿಶೀಲನೆ ನಡೆಸಿ ರಕ್ಷಣಾ ಕಾರ್ಯಕ್ಕೆ ಆದ್ಯತೆ ನೀಡುವುದಾಗಿ ಹೇಳಿದ್ದಾರೆ ಸುಳ್ಳಿ ಶಾಂತಿನಗರದ ಕ್ರೀಡಾಂಗಣದ ನಿರ್ಮಾಣದ ಕಾಮಗಾರಿಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ಸುರಿತಾ ಇರುವ ಮಳೆಯಿಂದಾಗಿ ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗುತ್ತಿದೆ ಕಾಮಗಾರಿ ಸಂದರ್ಭ ಕ್ರೀಡಾಂಗಣದ ಒಂದು ಬದಿಗೆ ಮಣ್ಣನ್ನ ಭಾರೀ ಎತ್ತರದಲ್ಲಿ ತುಂಬಿಡಲಾಗಿತ್ತು ಮಳೆಗಾಲದಲ್ಲಿ ಇದು ಕುಸಿದು ಅಪಾಯ ಆಗುವ ಆತಂಕವನ್ನ ಸ್ಥಳೀಯರು ಕಳೆದ ಕೆಲವು ದಿನಗಳಿಂದ ಇತ್ತು ಸಚಿವ ಎಸ್ ಅಂಗಾರರು ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಇದರ ಹಿನ್ನೆಲೆಯಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಸಚಿವ ಅಂಗಾರರು ಸ್ಥಳ ಪರಿಶೀಲನೆ ನಡೆಸಿ ಮಣ್ಣು ಕೆಲ ಭಾಗಕ್ಕೆ ಜರಿಯದಂತೆ ಮುನ್ನೆಚ್ಚರಿಕೆಗಾಗಿ ಪ್ಲಾಸ್ಟಿಕ್ ಟಾರ್ಪಾಲು ಹಾಕುವಂತೆ ಸಚಿವರು ಸಲಹೆಯನ್ನ ನೀಡಿದ್ರು ಆದರೆ ಇತ್ತೀಚೆಗೆ ಸುರಿತಾ ಇರುವ ಮಳೆಗೆ ಆತಂಕಗೊಂಡಿರುವ ಸ್ಥಳೀಯರು ಜಿಲ್ಲಾ ಉಸ್ತುವಾರಿ ಸಚಿವ ವಿಸುನಿಲ್ ಕುಮಾರ್ ಅವರನ್ನ ಪುತ್ತೂರಿನಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲಿ ಭೇಟಿ ಮಾಡಿ ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಮನವಿ ಸಲ್ಲಿಸಿದರು ಕೂಡಲೇ ಸ್ಪಂದಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಸುನಿಲ್ ಕುಮಾರ್ ಜಿಲ್ಲಾಧಿಕಾರಿಗಳಿಗೆ ಅಲ್ಲಿ ಅಗತ್ಯ ರಕ್ಷಣಾ ಕ್ರಮಗಳು ಕೈಗೊಳ್ಳುವಂತೆ ಸೂಚನೆಯನ್ನ ನೀಡಿದರು ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರರವರು ರಾಜೇಂದ್ರ ರವರು ಸ್ಥಳಕ್ಕೆ ಭೇಟಿ ನೀಡಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ನಿರ್ಮಿತಿ ಕೇಂದ್ರದ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಕಲ್ಬಾವಿರವರಿಗೆ ಸೂಚನೆಯನ್ನ ನೀಡಿದರು ಈ ಹಿನ್ನೆಲೆಯಲ್ಲಿ ನಿರ್ಮಿತಿ ಕೇಂದ್ರದ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಕಲ್ಬಾವಿ ಹಾಗೂ ಸಂಬಂಧಪಟ್ಟ ಇಂಜಿನಿಯರ್ಗಳಾದ ಹರೀಶ್ ಮೆದು ಚಂದ್ರಶೇಖರ್ ಸ್ಥಳಕ್ಕೆ ನಿನ್ನೆಯೇ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಇಂಜಿನಿಯರ್ಗಳು ಬರುವ ಮಾಹಿತಿ ತಿಳಿದು ಸ್ಥಳೀಯರು ಅಂಬೇಡ್ಕರ್ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಸುಂದರ ಪಾಟಾಜೆ ಮೊದಲಾದವರು ಸ್ಥಳದಲ್ಲಿ ಜಮಾಯಿಸಿದ್ರು ಸ್ಥಳಕ್ಕೆ ಬಂದ ಇಂಜಿನಿಯರ್ಗಳನ್ನು ಪ್ರಶ್ನಿಸಿದ ಸ್ಥಳೀಯರು ಈ ಭಾಗದಲ್ಲಿ ತುಂಬಿಟ್ಟಿರುವ ಮಣ್ಣು ಈಗ ಸುರಿತ ಇರುವ ಮಳೆಯಿಂದಾಗಿ ಸಂಪೂರ್ಣ ಕುಸಿದು ಕೆಳಭಾಗದ ಮನೆಗಳು ಮತ್ತು ಕೃಷಿ ಭೂಮಿ ಸಮಾಧಿಯಾಗುವ ಆತಂಕ ಇದೆ ಪ್ರತಿ ಕ್ಷಣವೂ ನಾವು ಆತಂಕದಲ್ಲಿ ಕಳೀತಾ ಇದ್ದೇವೆ ಮೊದಲ ಮಳೆಗೆ ಮಣ್ಣು ಕುಸಿಯಲು ಆರಂಭಿಸಿದೆ ಇದಕ್ಕೆ ಸೂಕ್ತ ರಕ್ಷಣಾ ವ್ಯವಸ್ಥೆ ಮಾಡಬೇಕು ಎಂದು ಆಗ್ರಹಿಸಿದರು ಕಾಮಗಾರಿಯ ಪ್ಲಾನ್ ಇಲ್ಲದೆ ಬೇಕಾಬಿಟ್ಟಿ ಕೆಲಸ ಮಾಡಿದ್ರೆ ಈ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಕನಿಷ್ಠ ಪಕ್ಷ ಕಾಮಗಾರಿ ನಡೆಯುವ ಸಂದರ್ಭ ನೀವು ಬಂದು ಪರಿಶೀಲನೆ ನಡೆಸುತ್ತಿದ್ದರೆ ಈ ರೀತಿಯ ಅನಾಹುತ ಉಂಟಾಗಲು ಸಾಧ್ಯವಾಗ್ತಾ ಇರಲಿಲ್ಲ ಕೇವಲ ಜೆಸಿಬಿ ಅವರಿಗೆ ಸೂಚನೆ ನೀಡಿ ಹೋದರೆ ಅವರ ಮನಸ್ಸಿಗೆ ಬಂದಂತೆ ಕೆಲಸ ಮಾಡುತ್ತಾರೆ ಸ್ಥಳೀಯರಾದ ನಾವು ಯಾವುದೇ ವಿಷಯವನ್ನ ಹೇಳಿದ್ರೆ ಅವರು ಕೇಳೋದಿಲ್ಲ ನಾವು ನಿಮಗೆ ಫೋನ್ ಮಾಡಿದ್ರೆ ನೀವು ಫೋನ್ ರಿಸೀವ್ ಮಾಡೋದಿಲ್ಲ ಇವರ ಬಳಿ ಏನಾದ್ರೂ ಹೇಳಿದ್ರೆ ನಮ್ಮನ್ನೇ ಗದರಿಸ್ತಾರೆ ಈ ರೀತಿ ಇರುವಾಗ ನಾವು ಯಾರ ಬಳಿ ಹೋಗಿ ನಮ್ಮ ಸಮಸ್ಯೆಯನ್ನ ಹೇಳಿಕೊಳ್ಳೋದು ಎಂದು ಸ್ಥಳೀಯರು ಸ್ಥಳಕ್ಕೆ ಬಂದ ಇಂಜಿನಿಯರ್ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು ಈ ವೇಳೆ ಸುಂದರ ಪಾಟಾಜಿ ಅವರು ಸ್ಥಳೀಯರ ಪರವಾಗಿ ಮಾತನಾಡಿ ಈ ಭಾಗದ ಮಣ್ಣು ಜರಿದು ಸ್ಥಳೀಯ ನಿವಾಸಿಗಳ ಮನೆಗಳ ಮೇಲೆ ಬಿದ್ದು ಜೀವ ಹಾನಿ ಸಂಭವಿಸಿದಲ್ಲಿ ಇದಕ್ಕೆ ಹೊಣೆಯಾರು ಎಂದು ಸ್ಥಳಕ್ಕೆ ಬಂದಿದ್ದ ರಾಜೇಂದ್ರ ಕಲ್ಬಾವಿಯವರನ್ನ ಪ್ರಶ್ನಿಸಿ ಆದ್ದರಿಂದ ಸ್ಥಳೀಯರ ರಕ್ಷಣೆಯ ಹಿನ್ನೆಲೆಯಲ್ಲಿ ಆದಷ್ಟು ಶೀಘ್ರವಾಗಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು ಸ್ಥಳೀಯರಿಗೆ ಧೈರ್ಯ ತುಂಬಿದ ರಾಜೇಂದ್ರ ಅವರು ಈ ವಿಷಯದ ಕುರಿತು ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಯವರ ಆದೇಶದ ಮೇರೆಗೆ ನಾನು ಸ್ಥಳ ಪರಿಶೀಲನೆಗೆ ಬಂದಿದ್ದು ಇಂಜಿನಿಯರ್ಗಳ ಜತೆ ಚರ್ಚೆ ನಡೆಸಿ ಮಣ್ಣು ಕೂಸಿ ರಾಜ್ಯದಂತೆ ಸದ್ಯ ತಾತ್ಕಾಲಿಕ ರಕ್ಷಣಾ ವ್ಯವಸ್ಥೆ ಮಾಡಿಕೊಡುತ್ತೇವೆ ಅಲ್ಲಿಯವರಿಗೆ ಯಾವುದೇ ರೀತಿಯ ಸ್ಥಳೀಯರಿಗೆ ತೊಂದರೆಯಾಗುವ ರೀತಿಯ ಕೆಲಸವನ್ನ ಇಲ್ಲಿ ಮಾಡೋದಿಲ್ಲ ಮಣ್ಣು ಕುಸಿಯುವ ಭೀತಿ ಇರುವ ಪ್ರದೇಶದಲ್ಲಿ ಮುಂದಕ್ಕೆ ಮಣ್ಣು ಸುರಿಯಲು ಬಿಡೋದಿಲ್ಲ ಮತ್ತು ಕ್ರೀಡಾಂಗಣದಲ್ಲಿ ಮಳೆಯಿಂದ ತುಂಬುವ ನೀರನ್ನ ಹೊರ ಹೋಗಲು ಸರಿಯಾದ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುತ್ತೇವೆ ಎಂಬ ಭರವಸೆಯನ್ನ ನೀಡಿದ್ರು ನಂತರ ಸ್ಥಳೀಯರೊಂದಿಗೆ ಕ್ರೀಡಾಂಗಣದ ಕೆಳಭಾಗದಲ್ಲಿರುವ ಮನೆಗಳ ಪರಿಸರಕ್ಕೆ ಭೇಟಿ ನೀಡಿ ಕ್ರೀಡಾಂಗಣದ ಮೇಲಿನಿಂದ ಹರಿದು ಬರುವ ನೀರನ್ನ ಯಾವ ರೀತಿ ವ್ಯವಸ್ಥಿತವಾಗಿ ಹರಿಯುವಂತೆ ಮಾಡಲು ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವ ಬಗ್ಗೆ ಸ್ಥಳೀಯರೊಂದಿಗೆ ಮತ್ತು ಇಂಜಿನಿಯರ್ಗಳೊಂದಿಗೆ ಚರ್ಚೆ ನಡೆಸಿದ್ರು ನಂತರ ಗುತ್ತಿಗೆದಾರರಿಗೆ ಸಲಹೆ ನೀಡಿದ ಅವರು ಮೊದಲು ಸ್ಥಳೀಯರಿಗೆ ಸಮಸ್ಯೆಗಳು ಬಾರದ ರೀತಿಯಲ್ಲಿ ನೀರು ಹರಿಯಲು ವ್ಯವಸ್ಥೆಯನ್ನ ಮಾಡಿಕೊಡಿ ಮಳೆಗಾಲ ಮುಗಿದ ಕೂಡಲೇ ಶಾಶ್ವತ ತಡೆಗೋಡೆ ನಿರ್ಮಿಸಲಾಗುವುದು ಸದ್ಯಕ್ಕೆ ಇದೀಗ ನಡೀತಾ ಇರುವ ಕಾಮಗಾರಿಯನ್ನ ನಿಲ್ಲಿಸಿ ವಾರದಲ್ಲಿ ತಾತ್ಕಾಲಿಕ ರಕ್ಷಣಾ ವ್ಯವಸ್ಥೆ ಮಾಡುವ ಕೆಲಸವನ್ನ ಮಾಡಿಕೊಡುವಂತೆ ಇಂಜಿನಿಯರ್ಗಳಿಗೆ ಸೂಚನೆಯನ್ನ ನೀಡಿದ್ರು ನಂತರ ಸುದ್ದಿಯೊಂದಿಗೆ ಮಾತನಾಡಿದ ಅವರು ಕಾಮಗಾರಿಯನ್ನ ಯಾವ ರೀತಿ ಮಾಡಬೇಕು ಎಂಬುದನ್ನ ಜಿಲ್ಲಾಧಿಕಾರಿಯವರ ಗಮನಕ್ಕೆ ತಂದ ಬಳಿಕ ಮಾಡಬೇಕಾಗುತ್ತೆ ಸರ್ಕಾರದಿಂದ ಬಂದ ಆದೇಶಕ್ಕೆ ಅನುಗುಣವಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತೆ ಇದೀಗ ಇಲ್ಲಿ ಮಾಡಿರುವ ಕಾಮಗಾರಿಯಲ್ಲಿ ಕೆಲವು ಬದಲಾವಣೆಗಳು ಸಂಭವಿಸಿದೆ ಇದರಿಂದಾಗಿ ಇಷ್ಟು ಅಧಿಕ ಮಟ್ಟದ ಮಣ್ಣನ ಕ್ರೀಡಾಂಗಣದ ಮತ್ತೊಂದು ಭಾಗಕ್ಕೆ ಸುರಿಯುವಂತೆ ಆಗಿದೆ ಅದನ್ನ ಕ್ರಮಬದ್ಧವಾಗಿ ಮಾಡಿಸಿ ಸ್ಥಳೀಯರಿಗೆ ಯಾವುದೇ ರೀತಿಯ ತೊಂದರೆಯಾಗದ ರೀತಿಯಲ್ಲಿ ನೋಡಿಕೊಳ್ಳುತ್ತೇವೆ ಎಂದು ಹೇಳಿದ್ರು ಇದೀಗ ಎಲ್ಲಿ ಕೆಲಸ ನಿರ್ವಹಿಸುವ ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಗಿತ್ತು ಮೊದಲು ಮಣ್ಣು ಜರಿಯದ ರೀತಿಯಲ್ಲಿ ರಕ್ಷಣಾ ಕಾರ್ಯವನ್ನ ಮಾಡಿದ ನಂತರ ಮುಂದಿನ ಕೆಲಸಕ್ಕೆ ಹೋದರೆ ಸಾಕು ಅಲ್ಲಿಯವರೆಗೆ ಯಾವುದೇ ರೀತಿಯ ಮಣ್ಣುಗಳನ್ನ ತಂದು ಇಲ್ಲಿ ಸುರಿಯಬಾರದು ಎಂದು ಸೂಚನೆ ನೀಡಿರುತ್ತೇನೆ ಎಂದು ಹೇಳಿದ್ರು ಚಂಡಮಾರುತದ ಹಿನ್ನೆಲೆಯಲ್ಲಿ ಮಳೆ ಬಂದ ಕಾರಣ ಈ ರೀತಿಯ ಸಮಸ್ಯೆ ಉಂಟಾಗಿದೆ ಮಳೆಗಾಲ ಆರಂಭವಾಗುವ ಮುನ್ನವೇ ಇಲ್ಲಿ ಸೂಕ್ತ ಕ್ರಮವನ್ನ ಕೈಗೊಳ್ಳುತ್ತೇವೆ ಎಂದು ಹೇಳಿದ್ರು ಮಣ್ಣು ಕೆಳ ಭಾಗಕ್ಕೆ ಜಾರದಂತೆ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು ಇದೆ ಅವಶ್ಯಕತೆ ಬಂದಲ್ಲಿ ಅವೆಲ್ಲವನ್ನ ಹದಿನೈದು ದಿನಗಳ ಒಳಗೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದ್ರು ಅಧಿಕಾರಿಗಳು ಸ್ಥಳ ಪರಿಶೀಲನೆಗೆ ಬಂದ ವಿಷಯ ತಿಳಿದ ನಿವೃತ್ತ ಶಾರೀರಿಕ ಶಿಕ್ಷಕ ದೊಡ್ಡಣ್ಣ ಬರ ಮೇಲೂ ಸ್ಥಳಕ್ಕೆ ಬಂದು ಸಲಹೆ ಸೂಚನೆಗಳನ್ನ ನೀಡಿದ್ರು ಸ್ಥಳೀಯರಾದ ಡಾಕ್ಟರ್ ಸುಂದರ ಕೆನಾಜೆ ರಾಜೆ ನವನೀತ ಬೆಟ್ಟಂಪಾಡಿ ಗೌರೀಶ್ ಶಂಕರ್ ಶಿವರಾಮ್ ನಾಯಕ್ ಪರಿಸರವಾಸಿಗಳ ಮಿತ್ರರುಗಳು ಉಪಸ್ಥರಿದ್ದರು ಟೆಂಪರರಿ ರಿಟೈನಿಂಗ್ ವಾಲ್ ಅಂತಿದೆ ಟೋಟಲಿ ಸ್ಯಾಂಡ್ ಕವರ್ ಅಂತಿದೆ ಅಥವಾ ಟೋಟಲಿ ಬ್ಯಾಕ್ ಕವರ್ ಟರ್ಪಲ್ ಕವರ್ ಅಂತಿದೆ ಅಂಥದ್ದು ಎರಡು ಮೂರು ವೆರೈಟಿ ಇದೆ ಇನ್ನೊಂದು ಸಾಯಿಲ್ ನೀಲಿಂಗ್ ಸಾಯಿಲ್ ಸ್ಟೆಬಿಲೈಸಿಂಗ್ ಅಂತ ಒಂದು ಎನ್ ಐ ಟಿ ಕಿ ಅವರು ಮಾತಾಡ್ತಾ ಇದ್ರು ನಾನು ಮೊನ್ನೆ ಹೋದಾಗ ಅಂಥದ್ದೇನಾದರೂ ಮಾಡ್ಬೇಕಂತಿದ್ರೆ ನಾವು ಎಲ್ಲ ಹದಿನೈದು ದಿನದಲ್ಲಿ ಮಾಡುವ ಪ್ರಯತ್ನವನ್ನು ಮಾಡ್ತೇವೆ ಇಲ್ಲಿ ಯಾರು ಕೂಡ ಅಂತ ಹೇಳಿದ್ರೆ ಯಾರೂ ಕೂಡ ಈ ಕ್ರೀಡಾಂಗಣದ ಅಭಿವೃದ್ಧಿಗೆ ಯಾರು ಕೂಡ ತಡೆ ಹಿಡ್ತಾ ಇಲ್ಲ ಈಗ ಸಮಸ್ಯೆ ಆಗಿ ಮೂಲಭೂತ ಸಮಸ್ಯೆ ಅಂತ ಹೇಳಿದರೆ ಈ ಮಣ್ಣಿನ ವಿಷಯದಲ್ಲಿ ಮಾತ್ರ ಸ್ಥಳೀಯರಿಗಾದಂಥ ನೋವುಗಳನ್ನು ಅವರು ಹಂಚ್ಕೊಳ್ತಾ ಇದ್ದಾರೆ ಈಗ ಕಳೆದ ಈ ಕಾಮಗಾರಿ ಆರಂಭದಲ್ಲಿ ಬಗ ಆದ ನಂತರವೂ ಕೂಡ ಇಂಜಿನಿಯರ್ಸ್ಗಳೆಲ್ಲ ನೀವೆಲ್ಲ ಬಂದಿದ್ರಿ ಹೋದ್ರಿ ನಂತರ ಇಲ್ಲಿ ಕೆಲಸ ನಡೀತಾ ಇರಬೇಕಾದ್ರೆ ಯಾರು ಇಲ್ಲ ಹೇಳಿ ಸ್ಥಳೀಯರು ಇದು ಮಾಡ್ತಾಯಿದ್ರು ಅವರು ಕೆಲಸದವರು ಅವರ ಪಾಡಿಗೆನ ಅವ್ರು ಮಾಡಿದ ಕಾರಣ ಈ ರೀತಿ ತೊಂದರೆ ಆಗಿದೆ ಅಂತೇಳಿ ಮುಂದಿನ ದಿನದಲ್ಲಿ ಆ ರೀತಿ ಆಗ ಇಲ್ಲ ನಾವು ಇಮಿಡಿಯೇಟ್ ಕಾಮಗಾರಿಯನ್ನು ತಡೆ ಹಿಡಿದಿದ್ದೇವೆ ಇನ್ನು ಯಾವುದೇ ನಮ್ಮ ಒಂದು ಅನುಮತಿ ಇಲ್ಲದೆ ಬೇರೆ ಯಾವ ಕೆಲಸಗಳನ್ನು ಮಾಡಬಾರ್ದು ಅಂತ ಹೇಳಿದ್ದೇವೆ ಈಗ ಮೊನ್ನೆ ಎಕ್ಸ್ಪರ್ಟ್ ಅವರು ಸರ್ ಬಂದ ಮೇಲೆ ಈ ಒಂದು ತೋಡು ಮಾಡಿಕೊಂಡು ಇಲ್ಲಿದ್ದ ನೀರನ್ನು ಇಮಿಡಿಯೇಟಾಗಿ ತೆಗಿಲಿಕ್ಕೆ ಕಾರಣ ಆಯಿತು ಆಮೇಲೆ ಸರ್ ಬಂದು ಹೇಳಿದ ಮೇಲೆ ಸ್ವಲ್ಪ ಗಿಡ ನಡಿ ಇಮಿಡಿಯೇಟನ್ನು ನಡಿ ಆ ಬಿಸಿಲು ಬಂದರೆ ಅದು ಅಟ್ಲೀಸ್ಟ್ ಬೆಳೀತದೆ ಜೀವ ಬರ್ತದೆ ಆ ಮಣ್ಣನ್ನು ಹಿಡಿತದೆ ಅನ್ನೋ ಕಾರಣದಲ್ಲಿ ಏನು ಮಾಡಿದ್ದಷ್ಟೇ ಈ ಈ ಮಳೆಯಿಂದಾಗಿ ಮೂರು ದಿನದಿಂದ ಬಿಸಿಲಿಲ್ಲ ಆದರೆ ಅದು ಚಿಗುರು ಹೊಡಿಲಿಕ್ಕೆ ಸ್ವಲ್ಪ ಸಮಯ ಹೋಗ್ಬೋದು ಆದರೆ ನಾವು ಅದಕ್ಕೆ ಕಾಯುವುದಿಲ್ಲ ಇಮಿಡಿಯೇಟಾಗಿ ಇನ್ನೂ ಒಬ್ಬರನ್ನ ಎಕ್ಸ್ಪರ್ಟನ್ನು ಕರ್ಕೊಂಡ್ಬರ್ತೇವೆ ಈಗ ಸರ್ ಒಂದು ಎರಡು ಐಡಿಯಾ ಕೊಟ್ಟಿದ್ದಾರೆ ಅದನ್ನು ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳದೆ ಇಲ್ಲಿ ನಾನು ಅನೌನ್ಸ್ ಮಾಡೋದು ತಪ್ಪಾಗ್ತದೆ ಆದ ಕಾರಣ ಅದನ್ನು ಸರ್ ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿಷಯವನ್ನು ತಿಳಿಸಿ ಮತ್ತು ಅವರ ಅನುಮತಿ ಮೇರೆಗೆ ನಾವು ಇಮಿಡಿಯೇಟ್ ಸ್ಥಳೀಯರ ಸಹಕಾರ ನಾನು ಮೊದಲಿಂದ ನೋಡಿದ್ದೇನೆ ನಮಗೆ ಯಾವ ರೀತಿ ತೊಂದರೆ ಆಗಲಿಲ್ಲ ಅವರು ನಮಗೆ ಸಹಕಾರವನ್ನೇ ಕೊಡ್ತಾ ಇದ್ದಾರೆ ಮಾಹಿತಿಯನ್ನು ಈಗ ಮಾಹಿತಿಯನ್ನು ಕೊಡ್ತಾ ಇರಲಿ ಆ ಮಾಹಿತಿಯನ್ನು ಕೊಡುವುದನ್ನು ನಿಲ್ಲಿಸುವುದು ಬೇಡ ಈಗ ಒಂದು ಸ್ವಲ್ಪ ಮಣ್ಣು ಜರಿಯಿತು ಕಲ್ಲು ನಮಗೆ ಇಮಿಡಿಯೇಟ್ ಆಗಿ ಮಾಹಿತಿಯನ್ನು ಬೇಕಾದ ಪ್ರಯತ್ನವನ್ನು ಮಾಡಿ ಮಾಡ್ತೇವೆ ಅದಕ್ಕೆ ನಾಳೆನೆ ಮಾಡಿಸ್ತೇವೆ ಅದು ಈ ಮತ್ತೆ ಈ ತೋಡನ ಮತ್ತೆ ಮಣ್ಣು ಜರಗಿದಾಗ ಇಲ್ಲಿ ಎಂಥದ್ದು ಸಾಯಿಲ್ ಪಾಕೆಟ್ಸ್ ವಾಟರ್ ಪಾಕೆಟ್ಸ್ ಅಂತ ಹೇಳ್ತೇವೆ ಅಲ್ಲಲ್ಲಿ ನೀರು ನಿಂತು ಒಳಗೆ ಇಂಗ್ಲಿಕ್ಕೆ ಅವಕಾಶ ಮಾಡಿ ಕೊಡದಾಗೆ ನೀರು ಸರಾಗವಾಗಿ ಹೋಗುವಾಗೆ ಅದನ್ನ ಮಾಡಲಿಕ್ಕೆ ಮೀಡಿಯೋದು ನಾಳೆನೇ ಹೇಳಿದ್ದೇನೆ ಅದು ಬಿಟ್ಟು ಬೇರೆ ಯಾವ ಮಣ್ಣು ತುಂಬಿಸುವ ಕೆಲಸಗಳನ್ನು ಮಾಡೋಂಗಿಲ್ಲ ಅವರು